ಇದು 3-in-1 ಹಾಲು ಕರೆಯೋದು ಪ್ಲಸ್ ವಾಷಿಂಗು. ಇನ್ನೊಂದು ಏನಪ್ಪ ಅಂತಂದರೆ ಪೆಟ್ರೋಲ್ ಇಂಜಿನ್, ಇದ್ರ ಪವರು ಪ್ಲಸ್ ಪೆಟ್ರೋಲ್ ಇಂಜಿನ್ 10-15 ಹಸುವರೆಗೂ ನೀವು ಹಾಲು ಕರ್ಕೋಬೋದು. ನೀವೇನು ಈಗ ಡೈರಿನಲ್ಲಿ ಕೊಡ್ತಾ ಇದ್ದೀರ 25,000, ಅದು ಬರೀ ಹಾಲು ಕರೆಯೋದು ಮಾತ್ರ, ಪವರ್ ಸಪ್ಲೈ ಇದ್ದರೆ ಮಾತ್ರ, ನೀವು ಯಾಕೆ ಆ ಥರ ಮಾಡ್ತಿದ್ದೀರಾ? ನೀವು ಕೊಡಿ, ಈ ಥರ ಕೊಡಿ, KMF-ನವರು ಮಾಡ್ಬೋದು, ನಮ್ಮಂಥವ್ರಿಗೆ ಹೆಲ್ಪ್ ಆಗ್ತದೆ. ಈಗ ನಾನು 40,000 ಕೊಟ್ಟಿದ್ದೀನಲ್ಲ, ನೀವು ಇನ್ನೂ ಕಡಿಮೆ ಕೊಡಿ. ಇವೇನು ಅಲ್ಲಿ 25,000 ಸಬ್ಸಿಡಿಗೆ ಏನು ಕೊಡ್ತಾ ಇದ್ದೀರಾ? 30,000 ತೊಗೊಳ್ಳಿ, ವಾಷಿಂಗು ಪೆಟ್ರೋಲ್ ಇಂಜಿನು ಎಲ್ಲ ಆಲ್ ಇನ್ ಒನ್ ಕೊಡಿ. ನೀವು ನನ್ನ ಹತ್ರ ಇರೋದು 2 HP ಚಾಪ್ ಕಟ್ರು, 17,000 ಏನೋ ಆಯಿತು. ಎಲ್ಲರಿಗೂ ಒಂದೇ ಥರ ಸಬ್ಸಿಡಿ ಕೊಡಿ. ಅವ್ರಿಗೆ 90% ಕೊಡ್ತೀರಾ, ನಮಗೆ 50% ಕೊಡ್ತೀರಾ, ಇನ್ನೊಬ್ರಿಗೆ 30% ಕೊಡ್ತೀರಾ, ಯಾಕೆ ಆ ಥರ ಮಾಡ್ತೀರಾ? ಈಗ ಹಾಲು ಹಾಕೋವಾಗ ಎಲ್ಲ ಒಂದೇ ಥರ ಹಾಲು ಹಾಕ್ತಾರೆ, ನೀವು ಹಾಲು ಕೊಡೋವಾಗ ಯಾಕೆ ಆ ಥರ ಕೊಡ್ತೀರಾ? ಹಾಲು ಕರಿಯೋಕ್ಕೆ ಜೊತೆಗೆ ಹಸುಗಳು ತೊಳೆಯೋಕ್ಕೆ ಒಂದೇ ಮಿಷಿನ್ ಯೂಸ್ ಮಾಡ್ತಾ ಇದ್ರಲ್ಲ, ಯಾವುದು? ಹೌದು, ಈಗ ನಾವು ಲಾರ್ಜ್ ಸ್ಕೇಲಲ್ಲಿ ಒಂದು 4 ಹಸು 5 ಹಸು ಇಟ್ಟಾಗ ಸಾಮಾನ್ಯವಾಗಿ ಕೈನಲ್ಲಿ ಹಾಲು ಕರೆಯೋದು ಕಷ್ಟನೇ. 35 ಲೀಟ್ರ್ವರೆಗೂ ಒಂದು ಟೈಮ್ಗೆ ಆಗ್ತಾಯಿದೆ. ಈಗ 35 ಲೀಟ್ರು ನಾನು ಒಂದೇ ಸರಿ ಕೈಯಲ್ಲಿ ಕರಿಬೇಕು ಅಂತಂದರೆ ಕಷ್ಟನೇ. ಹಂಗಾಗಿ ಆಮೇಲೆ ಕೈಯಲ್ಲಿ ಕರೆಯೋದು ಕಷ್ಟ. ಆಮೇಲೆ ನಾವು ಆದಷ್ಟು ಯಾವುದೇ ಈ ಡೈರಿ ಫಾರ್ಮ್ ಅಂತಲ್ಲ, ಅಗ್ರಿಕಲ್ಚರ್ ಅಂತ ಬಂದಾಗ ಯಾವುದೇ ಫೀಲ್ಡಲ್ಲಾಗಲಿ, ಅಗ್ರಿಕಲ್ಚರ್ ಈಗ ತೋಟ ಆಗಿರ್ಬೋದು, ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಇನ್ನೊಂದು ಹಸು ಏನು ಮೀನು ಸಾಕಣೆ ಏನೋ ಯಾವುದೋ ಒಂದಾಗಲಿ, ಆದಷ್ಟು ನಾವು ಟೆಕ್ನಾಲಜಿ ಯೂಸ್ ಮಾಡಬೇಕು. ಟೆಕ್ನಾಲಜಿ ಯೂಸ್ ಮಾಡಿದಾಗ ಏನಾಗ್ತದೆ ಅಂತಂದರೆ ಮ್ಯಾನ್ ಪವರ್ ನಮಗೆ ಕಡಿಮೆ ಆಗ್ತದೆ. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಒಂದು ಆಳು 700-800 ರೂಪಾಯಿ ಕೊಡ್ತೀನಿ ಅಂತಂದರೂ ನನಗೆ ಟೈಮ್ಗೆ ಬರಲ್ಲ, ಬಂದ್ರೂ ನನಗೆ ಏನು ಕೆಲಸ ಹೇಳ್ತೀವಿ ಅದು ನನಗೆ ಕೆಲಸ ಅವರು ಮಾಡಲ್ಲ ಸರಿಯಾಗಿ, ಒತ್ತಿ ಒತ್ತಿ ಹೇಳಿದ್ರೂ ಸರಿಯಾಗಿ ಮಾಡಲ್ಲ. ಹಂಗಿದ್ದಾಗ ಅದೊಂದೇ ಕಾರಣ ಅಲ್ಲ, ನಾವು ಟೆಕ್ನಾಲಜಿ ಯೂಸ್ ಮಾಡಿದಾಗ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀವಿ. ಈಗ ಇವಾಗ ಮಾಡೋ 10 ನಿಮಿಷದಲ್ಲಿ ಮಾಡೋ ಕೆಲಸ ಒಂದೇ ನಿಮಿಷದಲ್ಲಿ ನಾವು ಮಾಡಿ ಮುಗಿಸ್ಬೋದು, ನಾಳೆ ಮಾಡೋ ಕೆಲಸ ಇವತ್ತೇ ಮಾಡ್ಬೋದು. ಹಂಗಾಗಿ ನಮಗೆ ಈ ಲಾರ್ಜ್ ಸ್ಕೇಲಲ್ಲಿ ಡೈರಿ ಫಾರ್ಮ್ ಮಾಡಿದಾಗ ನಮ್ಗೆ ಮಿಲ್ಕಿಂಗ್ ಮಿಷಿನ್ ಅವಶ್ಯಕತೆ ಇರಲೇಬೇಕು. ಅವಶ್ಯಕತೆ ಇದ್ದೇ ಇರ್ತದೆ, ನಾವು ಯಾವ ಇಟ್ಟಿರಲೇಬೇಕು. ಆಮೇಲೆ ಏನಂದರೆ ಈ ಮಿಲ್ಕಿಂಗ್ ಮಿಷಿನ್ ಏನಂದರೆ ಇದು 3-in-1 ಹಾಲು ಕರಿಯೋದು ಪ್ಲಸ್ ವಾಷಿಂಗು. ಆಮೇಲೆ ಇನ್ನೊಂದು 2 ಆಯಿತು. ಇನ್ನೊಂದು ಏನಪ್ಪ ಅಂತಂದರೆ ಪೆಟ್ರೋಲ್ ಇಂಜಿನ್, ಇದ್ರ ಪವರು ಪ್ಲಸ್ ಪೆಟ್ರೋಲ್ ಇಂಜಿನ್. ಓಕೆ, ಇನ್ ಕೇಸ್ ಪವರ್ ಕಟ್ ಆಯಿತು ಅಂತಂದರೆ ನಾವು ಪೆಟ್ರೋಲ್ ಯೂಸ್ ಮಾಡಿಕೊಂಡು ನಾವು ಹಾಲು ಕರೆಯೋದು ಅಥವಾ ಹಸು ತೊಳೆಯೋದು ಏನಕ್ಕೋ ಬಳಸ್ಕೋಬೋದು. ಇದು ನಾನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತೊಗೊಬಂದಿದ್ದು, ನಮ್ಮ ಸ್ನೇಹಿತರೊಬ್ಬರು ರೆಫರ್ ಮಾಡಿದರು, ಅವ್ರ ಮುಖಾಂತರ ಹೋಗಿ ತೊಗೊಬಂದೆ. ಸುಮಾರು ಕಡೆ ವಿಚಾರಿಸಿದೆ, ನನಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಇಲ್ಲಿ ಕೊಡ್ತಾರೆ ಅಂತ ಅನ್ನಿಸ್ತು. ಆಮೇಲೆ ನಮಗೆ ಸರ್ವಿಸ್ಗೆ ಎಲ್ಲ ಹತ್ರ ಇರೋದರಿಂದ ಚಿಕ್ಕಬಳ್ಳಾಪುರದಲ್ಲಿ ತೊಗೊಬಂದೆ. ಬೆಂಗಳೂರು ಕಡೆ ಸುಮಾರು ಕಡೆ ನನಗೆ ಈಗಲೂ ಕಾಲ್ ಮಾಡ್ತಾರೆ ಕೆಲವೊಂದು ಕಂಪ್ನಿಗಳು, ಮಿಲ್ಕಿಂಗ್ ಮಿಷಿನ್ ಬಗ್ಗೆ ನೀವು ಎನ್ಕ್ವೈರಿ ಮಾಡಿದ್ದೀರಾ, ಬೇಕಾದರೆ ಹೇಳಿ ಕೊಡ್ತೀವಿ ಅಂತ. ಸೊ ಬೆಂಗಳೂರಲ್ಲಿ ತೊಗೊಂಡಿದ್ರೆ ಇನ್ನೂ ಒಂದು 500,000 ಕಡಿಮೆ ಆಗೋದೇನೋ, ಬಟ್ ನಮಗೆ ಸರ್ವಿಸ್ ಈ ಏನಾಗ್ತದೆ ಅಂತಂದರೆ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಏನಂತಂದರೆ ನಮಗೆ ಸರ್ವಿಸ್ ಯಾರು ಕೊಡ್ತಾರೆ ಅದನ್ನು ನೋಡಬೇಕು, ಎಲ್ಲಿ ರೇಟ್ ಕಡಿಮೆ ಕೊಡ್ತಾರೆ ಅನ್ನೋದೆಲ್ಲ. ಒಂದು 500,000 ಕಡಿಮೆ ಕೊಡ್ಬೋದು, ಬಟ್ ನಮಗೆ ಯಾವಾಗಲೂ ಸರ್ವಿಸ್ ಬೇಕಲ್ಲ. ಸೊ ಹತ್ರ ಚಿಕ್ಕಬಳ್ಳಾಪುರ ನಮ್ಗೆ ಹತ್ರ ಇರೋದರಿಂದ ಸರ್ವಿಸ್ ಮೇಯ್ನ್ ದೃಷ್ಟಿಯಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ತೊಗೊಬಂದೆ. ಪೆಟ್ರೋಲ್ ಇಂಜಿನ್ನು ಪ್ಲಸ್ ವಾಟ್ ಏನು ಪವರ್ ಇಂದ ರನ್ ಮಾಡ್ಬೋದು ಮೋಟ್ರು. ಇದು ಏನಂತಂದರೆ ಇದು 1 HP ಮೋಟ್ರು, ಅಪ್ ಟು ನೀವು 10-15 10-15 ಹಸುವರೆಗೂ ನೀವು ಹಾಲು ಕರ್ಕೋಬೋದು ಒನ್ ಟೈಮ್ಗೆ. ಅದೇ ನೀವು ಇನ್ನೂ ಜಾಸ್ತಿ ಬೇಕು ಅಂತಂದರೆ ಈ ಮೋಟ್ರ್ ಕೆಪಾಸಿಟಿ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಮಾಡ್ಕೋಬೋದು. ಆಮೇಲೆ ಇದು 2 ಕ್ಯಾನ್ ಯೂಸ್ ಮಾಡ್ಕೋಬೋದು ಒನ್ ಟೈಮ್ಗೆ. ನನ್ನ ಹತ್ರ ಬರೀ 4 ಹಸು ಇರೋದರಿಂದ ನಾನು ಒಂದಾದಮೇಲೆ ಒಂದರಲ್ಲಿ ಕರ್ಕೋತೀನಿ. ಅದು ಚೆನ್ನಾಗಿದೆ ಮಿಷಿನ್, ಏನು ತೊಂದರೆ ಇಲ್ಲ. ಈ ಮಿಷಿನ್ ತೊಗೊಬಂದಮೇಲೆ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ ಪರ್ಸ್ನಲಿ, ನನಗೆ ಏನು ಕೆಲಸ ಕಡಿಮೆ ಆಗಿದೆ. ಈಗ ಹಾಲು ಕರಿಬೇಕು ಅಂತಂದರೆ, ಹಸು ತೊಳಿಬೇಕು ಅಂತಂದರೆ ಈಗ ಸಾಮಾನ್ಯವಾಗಿ ಕಷ್ಟನೇ. ಹಸು ಕರಿಯೋ ಹಾಲು ಕರಿಯೋದಕ್ಕಿಂತ ಹಸುಗಳು ತೊಳೆಯೋದು ಕಷ್ಟ. ಓಕೆ ಓಕೆ,
ಸರ್ ಇದು ಎಷ್ಟು ಕಾಸ್ಟ್ ಆಗಿತ್ತು ಸರ್? ಸರ್ ಇದು ಇದೇನು ಪೈಪ್ ನೋಡಿ, ಪೈಪ್ ಇದೆಯಲ್ಲ ಇದು, ಮುಂಚೆ ನಾವು ತೋಟ ಮಾಡ್ತಿದ್ವಿ ಆವಾಗ ಔಷಧಿ ಹೊಡೆದು ತಗೊಬಂದಿದ್ವಿ. ಇದು ಸ್ಪ್ರೇಯರ್ ಪೈಪ್ ಇದು. ಈ ಸ್ಪ್ರೇಯರ್ ಪೈಪು ನನ್ನ ಮನೆ ಹತ್ರನೇ ಹಳೇದಿತ್ತು, ಹಂಗಾಗಿ ನಾನು ಸ್ಪ್ರೇಯರ್ ಪೈಪ್ ತೊಗೊಳ್ಲಿಲ್ಲ, ಬರೀ ಮಿಷಿನ್ ಮಾತ್ರ ತೊಗೊಂಡೆ. ಮಿಷಿನ್ನು ಮತ್ತು ಕ್ಯಾನ್ ಮಿಲ್ಕಿಂಗ್ ಏನಿದೆ ಅದು ತೊಗೊಂಡೆ. ಒಂದು 40,000 ಆಯಿತು. ಅದೇ ನಿಮ್ಗೆ ಪೈಪ್ ಬೇಕು ಅಂತಂದರೆ ಒಂದು 3,000-3,500 ಎಕ್ಸ್ಟ್ರಾ ಆಗ್ಬೋದು. ಅದನ್ನ ಲೆಸ್ ಮಾಡಿ ನಮಗೆ ಒಂದು 40,000 ಕೊಟ್ಟರು. ಕೆ ಎಮ್ ಎಫ್ ಇಂದ ಕೊಡ್ತವೆ ಮಿಷಿನ್, ನಿಮ್ಗೆ ಒಂದು 20-25,000 ಸಿಗ್ಬೋದು. ಅದಕ್ಕೆ ಹೋಗಿದ ಇದಕ್ಕೆ ಯಾಕೆ? ಹಾಂ, ಅದು ಅದು ಒಂದು ಮೇನ್ ನೀವು ಒಳ್ಳೆ ಕ್ವೆಶನ್ ಕೇಳಿದ್ರಿ. ನಾನು ಮುಂಚೆ ಇದು ತರೋದಕ್ಕೂ ಮುಂಚೆ ಕೆ ಎಮ್ ಎಫ್ ನಮ್ಮ ಎಮ್ ಡಿ ಸರ್ ಹತ್ರ, ಜಿಯಾ ಮೊಹಮ್ಮದ್ ಅಂತ ಸರ್, ಅವ್ರ ಹತ್ರ ನಾನು ಒಂದು ಸರಿ ಮಾತಾಡಿದೆ. ಸರ್ ಸಬ್ಸಿಡಿ ಅಂದರೆ ಕೆ ಎಮ್ ಎಫಿಂದ ಸಬ್ಸಿಡಿ ಕೊಡ್ತಾರೆ, ಒಂದು 25,000 ಚಿಲ್ಲರೆ ಇರ್ಬೋದೇನೋ. ನಾನು ಏನು ಕೇಳಿದೆ ಅಂತಂದರೆ ಅವ್ರ ಹತ್ರ, ಈಗ ನಾನು ಹೊರಗಡೆ ಮಿಷಿನ್ ತೊಗೊಬರ್ತೀನಿ, ನಿಮ್ಮ ಕಡೆಯಿಂದ ಸಬ್ಸಿಡಿ ಕ್ಲೈಮ್ ಮಾಡ್ಬೋದು ಅಂತ. ಅವರು ಅದು ಆಗಲ್ಲ ಅಂತಂದರು, ಯಾಕಂದರೆ ಅವರು ಯಾವುದೋ ಒಂದು ಕಂಪ್ನಿಗೆ ಟೆಂಡರ್ ಕೊಟ್ಟಿರ್ತಾರೆ, ಆ ಕಂಪ್ನಿ ಮುಖಾಂತರ ಮಾತ್ರ ನಾವು ಮಿಷಿನ್ ಪರ್ಚೇಸ್ ಮಾಡಿದ್ರೆ ಅವರು ಕೆ ಎಮ್ ಎಫಿಂದ ನಮಗೆ ಸಬ್ಸಿಡಿ ಅಮೌಂಟಲ್ಲಿ ಮಿಷಿನ್ ಕೊಡ್ತಾರೆ. ಅದೇ ನಾನು ಹೊರಗಡೆ ಬೇರೆ ಯಾವುದೋ ಕಂಪ್ನಿನಲ್ಲಿ ಮಿಷಿನ್ ತೊಗೊಬಂದು ನನಗೆ ಸಬ್ಸಿಡಿ ಕ್ಲೈಮ್ ಮಾಡಿ ಅಂತಂದರೆ ಆಗಲ್ಲ. ಆಮೇಲೆ ಅಲ್ಲಿ ಏನಾಗ್ತದೆ ಅಂತಂದರೆ ಆಲ್ಕರಿ ಮಿಷಿನ್ ಮಾತ್ರ ಕೊಡ್ತಾರೆ, ಓನ್ಲಿ ಫಾರ್ ಏನು ಪವರ್ ಸಪ್ಲೈ. ಏನು ಕರೆಂಟ್ ಇದ್ದಾಗ ಮಾತ್ರ ಅದರಲ್ಲಿ ಹಾಲು ಕರ್ಕೋಬೋದು, ಕರೆಂಟ್ ಇಲ್ಲ ಅಂತಂದರೆ ಅದು ವರ್ಕ್ ಮಾಡಲ್ಲ. ಈಗ ನಾನು 4 ಹಸುನಲ್ಲಿ ಒಂದು ದಿನಕ್ಕೆ ಒಂದು ಟೈಮ್ಗೆ ಒಂದು 35 ಲೀಟ್ರ್ ಆಗ್ತದೆ, ಇಲ್ಲ ಅದು ಕರು ಆಗ್ತು ಅಂತಂದರೆ ಇನ್ನೊಂದು ಪಕ್ಕದಲ್ಲಿದೆ ಅದು ಕರು ಆಗ್ತು ಅಂತಂದರೆ ಒಂದು ಟೈಮ್ಗೆ ಒಂದು 40-45 ಲೀಟ್ರ್ ಹಾಲಾಗ್ತದೆ. ಆ ಥರ 45 ಲೀಟ್ರ್ ನಾನು ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಹಾಲು ತೊಳೀಬೇಕು, ತೊಳಿತಾ ಇರ್ತೀನಿ, ಇಲ್ಲ ಹಾಲು ಕರಿತಾ ಇರ್ತೀನಿ, ಹಾಲು ಕರೆಯುವಾಗ ಪವರ್ ಹೋಯಿತು, ಅವಾಗೇನು ಮಾಡಬೇಕು? ನಾವು ಅದನ್ನೇ ನಂಬಿಕೊಂಡು 4 ಹಸು 5 ಹಸು ಕಟ್ಕೊಂಡಿರ್ತೀವಿ, ಹಾಲು ಕರೀತಾ ಇರ್ತೀವಿ, ಪವರ್ ಹೊರಟೋಯ್ತು. ಆಮೇಲೆ ಒಬ್ಬನೇ ನಾನು ಈ ಮಿಷಿನ್ ಇರೋದ್ರಿಂದ ನಾನು ಒಬ್ಬನೇ ಹಾಲು ಮಿಷಿನಲ್ಲಿ ಹಾಲು ಕರ್ಕೋತೀನಿ, ಮನೆಯಲ್ಲಿ ಹೆಲ್ಪ್ ತೊಗೊಳಲ್ಲ. ಹಂಗಾಗಿ ಇದನ್ನು ನಂಬಿಕೊಂಡು ನಾನು ಒಬ್ಬನೇ ಬೆಳಗ್ಗೆ 5 ಗಂಟೆಗೆ ಹಾಲು ಕರೀತಾ ಇರ್ತೀನಿ, ಪವರ್ ಹೋಯ್ತು. ಏನು ಮಾಡಬೇಕು ಅವಾಗ? ನಾನು ಕೈಯಲ್ಲೇ ಕರಿಬೇಕು. ಕೈಯಲ್ಲಿ ಕರಿಬೇಕು ಅಂತಂದರೆ ಎಷ್ಟು ಕಷ್ಟ. ಆಮೇಲೆ ಟೈಮು ಡೈರಿಗೆ ವಿತಿನ್ ಅವ್ರಿಗೇನು 1 ಅವರ್ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ನಾನು ಹಾಲು ಸಪ್ಲೈ ಡೈರಿಗೆ ಹಾಲು ಹಾಕಬೇಕು. ಇಷ್ಟು ಸಮಸ್ಯೆ ಆಗ್ತದೆ. ಈಗ ನಾನು ಕೆ ಎಮ್ ಎಫ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇದು ಚಾನಲ್ ಮುಖಾಂತರ, ಏನಂತಂದರೆ ಈಗೇನು 25,000 ಕೊಟ್ಟು ನೀವು ಒಂದು ಮಿಷಿನ್ ಕೊಡ್ತಾ ಇದ್ದೀರಾ, ನೀವು ಇನ್ನೂ ಒಂದು ಸ್ವಲ್ಪ ಇನ್ನೂ ಅದೇನು ಕಾಸ್ಟ್ ಎಫೆಕ್ಟಿವ್ ಜಾಸ್ತಿ ಆಗೋಂಗಿದ್ರೆ ಜಾಸ್ತಿ ತೊಗೊಳ್ಳಿ, ನಮಗೆ ಈ ಥರ ನೀವು ಸಪ್ಲೈ ಕೊಡಿ, ಯಾಕೆ ಮಾಡಬಾರ್ದು? ನೀವು ಸರ್ಕಾರದಿಂದ ನಮ್ಮಂಥ ಹೊಸ ರೈತರಿಗೆ ಉತ್ತೇಜನ ಕೊಡಬೇಕು. ಏನಾಗ್ತದೆ ಅಂತಂದರೆ ಈಗ ಕೃಷಿ ಅಂದರೆ ಡೈರಿ ಫಾರ್ಮ್ ಅಂತಲ್ಲ, ಯಾವುದೇ ಆಗಲಿ ಕೃಷಿ ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋ ಜನನೇ ಕಡಿಮೆ. ಯಾಕಂದರೆ ಭಯ ಬೀಳ್ತಾರೆ, ಬಿಸಿಲಲ್ಲಿ ಕೆಲಸ ಮಾಡಬೇಕು, ಆಮೇಲೆ ನಮಗೆ ಬೆಲೆ ಸಿಗಲ್ಲ, ನಾವೇನು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅದಕ್ಕೆ ಬೆಲೆ ಸಿಗಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಅದಕ್ಕೋಗಿ ಅದಕ್ಕಾಗಿ ಭಯ ಬೀಳ್ತಾರೆ. ನೀವು ಸರ್ಕಾರದಿಂದ ಧೈರ್ಯ ಕೊಡಬೇಕು. ಧೈರ್ಯ ಅಂತಂದರೆ ಮಾಡು ನಾನು ಇರ್ತೀನಿ ಅಂತಲ್ಲ. ಈ ಥರ ನೋಡಿ, ಈ ಮಿಷಿನ್ ಹೊರಗಡೆ ನಾನು ತೊಗೊಬಂದಿದ್ದು, ಇದು ಒಂದು 40,000 ಆಯಿತು. ನನಗೆ ಪವರ್ ಪೆಟ್ರೋಲ್ ಇಂಜಿನ್ ಇದೆ, ವಾಷಿಂಗ್ ಇದೆ, ಪ್ಲಸ್ ಮಿಲ್ಕಿಂಗ್ ಮಿಷಿನ್, ಮೂರು ಆಲ್ ಇನ್ ಒನ್ ನಮ್ಗೆ ಒಂದರಲ್ಲೇ ಇದೆ. ನೀವು ಡೈರಿ ಕೆ ಎಮ್ ಎಫಿಂದನೇ ಅದನ್ನು ಸಪ್ಲೈ ಮಾಡಿ, ಅವ್ರು ಏನು ತೊಗೊಳ್ತಿದ್ದಾರೆ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆ ಅದು ಅದನ್ನು ನೀವೇ ತೊಗೊಳ್ಳಿ, ನೀವು ಯಾಕೆ ಮಾಡಬಾರ್ದು? ಇದನ್ನು ನಾವು ನಮ್ಮ ಡೈರಿ ಯಾರಿದ್ದಾರೆ ನಮ್ಮ ಸೆಕ್ರೆಟ್ರಿ ಅವ್ರ ಹತ್ರನೂ ಒಂದು ಸರಿ ಚರ್ಚೆ ಮಾಡಿದ್ದೀನಿ. ಆಮೇಲೆ ಅದು ಸರ್ಕಾರದ ಲೆವೆಲಲ್ಲಿ ಆಗಬೇಕು. ನಾನು ಡೈರಿ ನಮ್ಮ ಲೋಕಲ್ ಡೈರಿ ನಮ್ಮ ಹಳ್ಳಿ ಡೈರಿ ಹತ್ರ ಹೋಗಿ ನಾನು ಮಾತಾಡಿದ್ರೆ ಅವರು ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಕೈಯಲ್ಲೂ ಇರಲ್ಲ. ಅದು ಅದೆಲ್ಲ ಸರ್ಕಾರದ ಲೆವೆಲಲ್ಲಿ ಆಗಬೇಕು. ಸರ್ಕಾರನೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಈಗ ನಾನು ನನ್ನ ಹತ್ರ ದುಡ್ಡಿದೆ, 40,000 ಈ ಬಂಡವಾಳ ಇತ್ತು, ನಾನು ಹೋದೆ ತೊಗೊಬಂದೆ. ಅದೇ ಇನ್ನೂ ಸಣ್ಣ ರೈತರು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗ್ತದೆ? ಅವ್ರಿಗೊಂದು ಹಸು ಕೊಂಡ್ಕೊಬಂದು ಹಸು ಸಾಕೋದೇ ಕಷ್ಟ ಆಗಿರ್ತದೆ, ಆವಾಗ ಮಿಲ್ಕಿಂಗ್ ಮಿಷಿನ್ನು ತೊಗೋಬೇಕು ಅಂತಂದರೆ ಎಷ್ಟು ಕಷ್ಟ ಆಗ್ತದೆ? ಈಗ ಒಂದು ಹಸು ಕಟ್ಟಿರೋ ನಾಳೆ ದಿನ ಎರಡು ಆಗ್ತದೆ, ಎರಡು ಇರೋದು 3 ಆಗ್ತದೆ, ಆವಾಗ ಸಾಮಾನ್ಯವಾಗಿ ಮಿಲ್ಕಿಂಗ್ ಮಿಷಿನ್ ಬೇಕಾಗ್ತದೆ.
ಅವರು ಹೊರಗಡೆ ಪರ್ಚೇಸ್ ಮಾಡಬೇಕು ಅಂದರೆ 40,000 - 50,000 ಕೊಟ್ಟು ಮಿಲ್ಕಿಂಗ್ ಮಿಷಿನ್ಗೆ 40,000 - 50,000 ಹಾಕ್ಬಿಟ್ರು ಅಂತಂದರೆ ಇನ್ನು ಅವರು ಹಸುವಿನ ಹೆಂಗೆ ಸಾಕ್ತಾರೆ, ಜೀವನ ಹೆಂಗೆ ಮಾಡ್ತಾರೆ? ಇವೇನು ಈಗ ಡೈರಿನಲ್ಲಿ ಕೊಡ್ತಾ ಇದ್ದೀರ 25,000, ಅದು ಬರೀ ಹಾಲು ಕರಿಯೋದು ಮಾತ್ರ, ಅದು ಪವರ್ ಸಪ್ಲೈ ಇದ್ದರೆ ಮಾತ್ರ, ನೀವು ಯಾಕೆ ಆ ಥರ ಮಾಡ್ತಿದ್ದೀರಾ? ನೀವು ಕೊಡಿ, ಈ ಥರ ಕೊಡಿ. ಅವಾಗ ನಮ್ಮಂಥ ಇನ್ನೂ 100 ರೈತರು ಉಟ್ಕೋತಾರೆ, ಏ ಡೈರಿಯಿಂದ ನಮಗೆ ಒಳ್ಳೆ ಸಪ್ಲೈ ಕೊಡ್ತಾರಪ್ಪ, ಏನು ಒಳ್ಳೆ ಮಿಷಿನರೀಸು ಕೊಡ್ತಾರೆ, ಒಳ್ಳೆ ಫೀಡ್ ಕೊಡ್ತಾರೆ, ಆಮೇಲೆ ನಮಗೆ ಚೆನ್ನಾಗಿದೆ ಅಂತ ಅವಾಗಿನ್ನೂ ನನ್ನಂಥ 4 ರೈತರು ಉಟ್ಕೋತಾರೆ. ಈಗೇನು ಕೆ ಎಮ್ ಎಫರ್ ಹೇಳ್ತಿದ್ರಿ, ನೀವು ನಮ್ಮ ಲಾಸಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಮೊನ್ನೆ ಎಲ್ಲೋ ಕಾಂಪಿಟೇಷನ್, ಮಿಲ್ಕಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದೆ, ಆವಾಗ ಅಲ್ಲಿ ಡೈರಿ ಕೆ ಎಮ್ ಎಫ್ನವರೇ ಮಾತಾಡ್ತಿದ್ರು, ನಮ್ಮ ಏನು ಡೈರಿ ಕೆ ಎಮ್ ಎಫ್ ಲಾಸಲ್ಲಿ ನಡೀತಾ ಇದೆ, ಆದರೂ ನಿಮ್ಮನ್ನು ನಿಮಗೆ ಹಾಲು ರೇಟ್ ಕೊಡ್ತಾ ಇದ್ದೀವಿ, ಟೈಮ್ಗೆ ಹಾಕ್ತಾ ಇದ್ದೀವಿ ಅಂತ. ಲಾಸಲ್ಲಿ ನಡೀತಾ ಇದೆ ಅಂತಂದರೆ ಯಾಕೆ ಲಾಸಲ್ಲಿ ನಡೀತಾ ಇದೆ? ಈ ಥರ ಮಿಷಿನರೀಸ್ ಯೂಸ್ ಮಾಡಿ, ಅದು 25,000 ಆ ಮಿಷಿನ್ ಏನು ಕೊಡ್ತಾ ಇದ್ದೀರ ನೀವು? ಈ ಥರ ಆಲ್ ಇನ್ ಒನ್ ಕೊಡಿ ನೀವು, ನಮ್ಮಂಥ ರೈತರಿಗೆ ಹೆಲ್ಪ್ ಆಗ್ತದೆ. ನೀವು ಯಾವುದೋ ಒಂದು ಕಂಪ್ನಿನ ಉದ್ಧಾರ ಮಾಡೋದು ಬಿಡಿ, ಮೊದಲು ನಮ್ಮಂಥ ರೈತರನ್ನ ಉದ್ಧಾರ ಮಾಡಿ. ನೀವು ಟೆಂಡರ್ ಏನು ಮಾಡಿದಿರಾ, ಯಾವುದೋ ಒಂದು ಕಂಪ್ನಿಗೆ ಕೊಟ್ಟಿದ್ದೀರಾ, ಅವರು ಈ ಥರ ಮಿಷಿನ್ ಸಪ್ಲೈ ಮಾಡ್ತಾ ಇಲ್ಲ, ಅವ್ರು ಇನ್ ಕೇಸ್ ಅವರು ಸಪ್ಲೈ ಮಾಡೋಕ್ಕಾಗಲಿಲ್ವಾ, ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀವಿ, ಬಿಲ್ ಕೊಡ್ತೀವಿ, GST ಕೊಡ್ತೀವಿ, ನೀವು ಇದಕ್ಕೆ ನಮಗೆ ಸಬ್ಸಿಡಿ ಕೊಡಿ. ಅವಾಗ ಎಲ್ಲರೂ ತಗೋತಾರೆ, ಈಗ 2 ಕಟ್ಟಿರೋನು ಕೆ ಎಮ್ ಎಫಿಂದ ನಮಗೆ ಸಬ್ಸಿಡಿಗೆ ಮಿಲ್ಕಿಂಗ್ ಮಿಷಿನ್ ಕೊಡ್ತಾರಪ್ಪ ಅಂತ 2 ಕಟ್ಟಿರೋನು 4 ಕಟ್ತಾನೆ. ಆಮೇಲೆ ಚಾಪ್ ಕಟ್ರು ಅಷ್ಟೇ, ಈಗ ಚಾಪ್ ಕಟ್ರು ನೀವು ಯಾವುದು ದೊಡ್ಡ ಚಾಪ್ ಕಟ್ರು ಕೊಡ್ತಾ ಇದ್ದೀರಾ, ಈಗ 2 ಕಟ್ಟಿರೋನು, ಈಗ ಯಾಕೆ 2 ಕಟ್ಟಿರೋನು ಚಾಪ್ ಕಟ್ರು ಯೂಸ್ ಮಾಡಬಾರ್ದ, 10 ಕಟ್ಟಿರೋನು ಯೂಸ್ ಮಾಡ್ಬೇಕಾ? ನೀವು ದೊಡ್ಡದು ಯಾವುದು 15,000 - 30,000 ಚಾಪ್ ಕಟ್ ಕೊಟ್ರೆ, ಚಾಪ್ ಕಟ್ರು ಕೊಟ್ರೆ ಸಣ್ಣ ರೈತರು ಏನು ಮಾಡಬೇಕು? ಸಣ್ಣ ರೈತರಿಗೂ ಕೊಡಿ. ಈಗ ಮಿನಿ ಚಾಪ್ ಕಟ್ರು ಬಂದಿದೆ, 8,000 - 10,000 - 12,000 ಮಿನಿ ಚಾಪ್ಟರ್ ಚಾಪ್ ಕಟ್ರು ಸಿಗ್ತಾ ಇದೆ. ನೀವು ಕೆ ಎಮ್ ಎಫ್ ಕಡೆಯಿಂದ ಸಬ್ಸಿಡಿಗೆ ಕೊಡಿ. ನೀವು ಆ ಥರ ಎಲ್ಲ ರೈತರಿಗೆ ಪ್ರೋತ್ಸಾಹ ಅಂದರೆ ಪ್ರೋತ್ಸಾಹ ಮಾಡಿದ್ರೆ ಈಗೇನು ಲಾಸಲ್ಲಿ ನಡೀತಾ ಇದೆ, ಹಾಲು ಇಳುವರಿ ಕಡಿಮೆ ಆಗ್ತಾ ಇದೆ, ನಮ್ಗೆ ಹಾಲು ಸಾಕಾಗ್ತಾ ಇಲ್ಲ, ಏನೇನು ಹೇಳ್ತಾ ಇದ್ದೀರಾ ಅದೆಲ್ಲ ಅವಾಯ್ಡ್ ಮಾಡ್ಬೋದು ಸರ್. ಇನ್ನು ಇದು ವರ್ಕಿಂಗ್ ಯಾವ ಥರ ಇದೆ ಸರ್? ಸರ್ ವರ್ಕಿಂಗ್ ಅಂದರೆ ನೋಡಿ, ಇದು ವಾಷಿಂಗು, ಇದು ಕಾಮನ್ ಆಗಿ ಇದಕ್ಕೆ ಆಯಿಲ್ ಇರಲೇಬೇಕು, ಆಯಿಲ್ ಇದ್ದಾಗ ಇದ್ರೆ ಮಾತ್ರ ಯೂಸ್ ಮಾಡೋದು. ಇದು ಬಂದು ಇಲ್ಲಿ ನೋಡಿ, ಇದು ಮೋಟರ್, ಇದು 1 HP ಮೋಟರ್ ಇದು, ಇದು ಎರಡಕ್ಕೂ ಒಂದೇ, ಐ ಮೀನ್ ಇದು ವ್ಯಾಕ್ಯೂಮ್, ಇದು ವ್ಯಾಕ್ಯೂಮ್ ಹಾಲು ಕರೆಯೋದಕ್ಕೆ ಮತ್ತೆ ವಾಷಿಂಗ್ ಎರಡಕ್ಕೂ ಒಂದೇ. ಇದು ಬೆಲ್ಟ್ ಮಾತ್ರ ಚೇಂಜ್ ಮಾಡ್ಕೋಬೇಕು, 3 ಬೆಲ್ಟ್ ಕೊಟ್ಟಿದ್ದಾನೆ. 3 ಬೆಲ್ಟ್ ಏನಕ್ಕೆ ಅಂತಂದ್ರೆ, ಒಂದು ಮಿಲ್ಕಿಂಗ್ ಮಿಷಿನ್ಗೆ, ಒಂದು ವಾಷಿಂಗ್ಗೆ, ಒಂದು ಮಿಲ್ಕಿಂಗ್ ಮಿಷಿನ್ ಮತ್ತು ಪವರ್ ಇಂಜಿನ್ಗೆ. ಸಾಮಾನ್ಯವಾಗಿ ಇಲ್ಲಿ ಪವರ್ ಸಪ್ಲೈ ಯಾವತ್ತು ಕೈ ಕೊಟ್ಟಿಲ್ಲ ನಾನು, ಹಂಗಾಗಿ ಪೆಟ್ರೋಲ್ ಇಂಜಿನ್ ಯೂಸ್ ಮಾಡಿಲ್ಲ ಇನ್ನು. ಇನ್ ಕೇಸ್ ಪವರ್ ಸಪ್ಲೈ ಹೋಯಿತು ಅಂತಂದರೆ ಪೆಟ್ರೋಲ್ ಇಂಜಿನ್ ಯೂಸ್ ಮಾಡ್ಕೋಬೋದು. ಅಂದರೆ ನೀವು ವಾಷಿಂಗಿಗೆ ಮಾತ್ರ ಬೆಲ್ಟ್ ಒಂದು ಚೇಂಜ್ ಮಾಡಿ ಈಗ? ಹೌದು ಹೌದು, ಈ ವಾಷಿಂಗ್ ಮಾಡೋವಾಗ ಮಾತ್ರ, ವಾಷಿಂಗ್ ಮಾಡೋವಾಗ ಮತ್ತು ಹಾಲು ಕರೆಯುವಾಗ ಬೆಲ್ಟ್ ಮಾತ್ರ ಚೇಂಜ್ ಮಾಡ್ಕೋತೀನಿ, ಇನ್ನೇನು ಅದರಲ್ಲೇನು ಇದೇನಿಲ್ಲ. ಓಕೆ, ಅದೊಂದು ಇದು ಬಿಟ್ಟರೆ ಇನ್ನೇನು ಇದು ಇನ್ನೇನು ಮೇಂಟೆನೆನ್ಸ್ ಏನಿಲ್ಲ. ಅದೇ ಆಯಿಲ್ ಖಾಲಿ ಆದಾಗ ಆಯಿಲ್ ನೋಡಿಕೊಂಡು ಆಯಿಲ್ ಚೇಂಜ್ ಮಾಡ್ಕೋಬೇಕು, ಅದು ಬಿಟ್ಟರೆ ಇನ್ನ ಅಂತ ಮೇಂಟೆನೆನ್ಸ್ ಏನು ಬರಲ್ಲ ಸರ್. ಇದು ಚೆನ್ನಾಗಿದೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಆಮೇಲೆ ಏನಂತಾರೆ, ಇದು ಎಲ್ಲ ಫಾರ್ಮ್ ಕ್ರಾಫ್ಟ್, ಈ ಪೆಟ್ರೋಲ್ ಇಂಜಿನ್, ಇದು ಪೆಟ್ರೋಲ್ ಇಂಜಿನು. ಸಾಮಾನ್ಯವಾಗಿ ಯಾವುದೇ ಕಂಪ್ನಿ ಆಗಿರ್ಬೋದು, ಎಲ್ಲ ಕಂಪ್ನಿಗಳವರು ಯೂಸ್ ಮಾಡೋದು ಫಾರ್ಮ್ ಕ್ರಾಫ್ಟ್ ಅಂತ ಪೆಟ್ರೋಲ್ ಇಂಜಿನ್. ಅದು ಸ್ವಲ್ಪ ಕಡಿಮೆ ರೇಟ್ಗೆ ಸಿಗೋದು ಅಂದರೆ ಅದನ್ನೇ, ಅದೇ ಇಂಜಿನೇ ಸಿಗೋದು. ಇನ್ನು ಬೇರೆ ಇಂಜಿನ್ಸ್ ಎಲ್ಲ ಇದೆ, ಹೋಂಡಾ ಇಂಜಿನ್ನು ಅದೆಲ್ಲ ಇದೆ, ಅದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್. ಇದೆಲ್ಲ ಸರ್ವಿಸ್ ಎಲ್ಲ ಸ್ವಲ್ಪ ಕಡಿಮೆ. ಹೋಂಡಾ ಇಂಜಿನ್ ಅಂದರೆ ನೀವು ಹೋಂಡಾ ಅಂದರೆ ಗೊತ್ತಿದೆಯಾ ಎಲ್ಲ, ಅದು ಎಲ್ಲ ಕಡೆ ಹೋದರೂ ಯಾರೋ ಹೋದರೂ ಮಾಡಿಕೊಡ್ತಾರೆ ಸರ್ವಿಸ್ ಸ್ಟೇಷನಲ್ಲಿ. ಸಾಮಾನ್ಯವಾಗಿ ಫಾರ್ಮ್ ಕ್ರಾಫ್ಟ್ ಅಂತ ಇಂಜಿನ್ ಯೂಸ್ ಮಾಡ್ತಾರೆ, ಅವ್ರಿಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ಹೆಸರು ಹಾಕೋತಾರೆ. ಇದು ನೋಡಿ, ಲ್ಯಾಂಡ್ಸನ್ ಅಂತ ಕಂಪ್ನಿ, ಚಿಕ್ಕಬಳ್ಳಾಪುರದೇ ಕಂಪ್ನಿ ಹೆಸರು ಅವ್ರದ್ದು ಹಾಕ್ಕೊಂಡಿದ್ದಾರೆ. ಬಟ್ ಇದೆಲ್ಲ ಒಂದೊಂದು ಕಡೆ ಒಂದೊಂದು ಐಟಮ್ ತೊಗೊಬಂದು ಇದು ಒಂದರಲ್ಲಿ ಅಸೆಂಬಲ್ ಮಾಡಿ ಸಪ್ಲೈ ಮಾಡ್ತಾರೆ. ಈ ಥರ ನಮ್ಮ KMF ನವರು ಮಾಡ್ಬೋದು,
ಈ ಥರ ಮಾಡಿದಾಗ ನಮ್ಮಂಥವ್ರಿಗೆ ಹೆಲ್ಪ್ ಆಗ್ತದೆ. ಈಗ ನಾನು 40,000 ಕೊಟ್ಟಿದ್ದೀನಲ್ಲ, ನೀವು ಇನ್ನೂ ಕಡಿಮೆ ಕೊಡಿ. ನೀವೇನು ಅಲ್ಲಿ 25,000 ಸಬ್ಸಿಡಿಗೆ ಏನು ಕೊಡ್ತಾ ಇದ್ದೀರಾ, ಇದು ಇನ್ನೂ ನೀವು ಕಡಿಮೆ ಇನ್ನೂ ಒಂದು 5,000 ಜಾಸ್ತಿ ತೊಗೊಳ್ಳಿ, 25,000 ಕೊಡ್ತಾ ಇದ್ದೀರಲ್ಲ, 30,000 ತೊಗೊಳ್ಳಿ, ವಾಷಿಂಗು ಪೆಟ್ರೋಲ್ ಇಂಜಿನು ಎಲ್ಲ ಆಲ್ ಇನ್ ಒನ್ ಕೊಡಿ. ನೀವು ಕೊಡ್ಬೋದು, ಬಟ್ ಇದ್ರ ಬಗ್ಗೆ ನೀವು ಸರ್ಕಾರ ಗಮನ ಹರಿಸ್ಬೇಕು, ಆಮೇಲೆ KMF ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್, ನೀವು ಚಾಪ್ ಕಟ್ಟರ್ ಸಹ ಯೂಸ್ ಮಾಡ್ತಾ ಇದ್ದೀರಾ? ಸರ್, ನಾನು ಚಾಪ್ ಕಟ್ರು ತೊಗೊಬಂದಿದ್ದು, ಮುಂಚೆ ಇದು ಹಸು ಎಲ್ಲ ಕಡಿಮೆ ಇತ್ತು, ಎರಡು ಹಸು ಮಾತ್ರ ಇತ್ತು. ಎರಡು ಹಸು ಅಂತಂದರೆ ಹಸುಗಳು ಹಸುವೇ ಇರಲಿಲ್ಲ. ಮುಂಚೆ ಕುರಿ ಸ್ಟಾರ್ಟ್ ಮಾಡಿದ್ವಿ, ಒಂದು 15-25 ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು. 20-25 ಕುರಿಗೆ 1 HP ಮೋಟ್ರ್ ಸಾಕು ಅಂತ ಚಿಕ್ಕದಾಗಿ ತೊಗೊಬಂದ್ವಿ. ಈಗ ಸುಮಾರು ಒಂದು 70-80 ಕುರಿ ಇದೆ. ಇದೊಂದು 7-8 ಹಸುಗಳಿರ್ತವೆ, ಎಲ್ಲದಕ್ಕೂ ಸೇರಿ ಅದೇ ಆಗ್ತಾಯಿದೆ. ಡೈರಿಯವ್ರು ಏನು ಮಾಡ್ತಾರೆ ಅಂತಂದರೆ 2 HP 3 HPದು ಕೊಡ್ತಾರೆ KMF-ಇಂದ, ಅದು 30,000 ಚಿಲ್ಲರೆ. ನಾನು ತೊಗೊಬಂದಾಗ ಆಗಲೇ 3 ವರ್ಷ ಆಯಿತು, ಆವಾಗ 17,000 ಏನೋ ಇತ್ತು. ಈಗ ಎಷ್ಟಿದೆಯೋ ರೇಟ್ ಗೊತ್ತಿಲ್ಲ, ಬಟ್ ಈಗ ಅದು ಅದಕ್ಕಿಂತ ಚಿಕ್ಕ ಚಾಪ್ ಕಟ್ರು ಬಂದಿದೆ. 10-12 ಸಾವಿರಕ್ಕೆಲ್ಲ 1 HPದು ಚಾಪ್ ಕಟ್ರು ಬಂದಿದೆ. ನಂದು 2 HPದು, ನನ್ನ ಹತ್ರ ಇರೋದು 2 HP ಚಾಪ್ ಕಟ್ರು. 17,000 ಏನೋ ಆಯಿತು ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಈಗ ಬಂದಿರೋ ಚಾಪ್ ಕಟ್ರು ಇನ್ನೂ ಸಣ್ಣ ಮಿನಿ ಚಾಪ್ ಕಟ್ರು, ಯಾವುದ್ಯಾವುದೋ ಬಾಹುಬಲಿ ಚಾಪ್ ಕಟ್ರು ಆ ಥರ ಎಲ್ಲ ಬಂದಿದೆ. ಅದು ಇನ್ನೂ ಕಡಿಮೆ ರೇಟ್ಗೆ ಸಿಗ್ತದೆ. ಈಗ 1 ಹಸು 2 ಹಸು ಇಟ್ಕೊಂಡಿರೋರೆಲ್ಲ, ಅಥವಾ ಒಂದು ಈಗೇನು ಮಾಡ್ತಾರೆ ಸಾಮಾನ್ಯವಾಗಿ 1 ಹಸು 2 ಹಸು ಇಟ್ಕೊಂಡಿರ್ತಾರೆ, ಇಲ್ಲ ಒಂದು 5 ಕುರಿ ಅದ್ರ ಜೊತೆಗೆ 5 ಕುರಿ 10 ಕುರಿ ಸಾಕಾಣಿಕೆ ಮಾಡ್ತಾರೆ, ಅವರೆಲ್ಲ ಮಿನಿ ಚಾಪ್ ಕಟ್ರು ಯೂಸ್ ಮಾಡ್ಕೋಬೋದು. ಡೈರಿಯಿಂದ ಕೊಡೋ ಚಾಪ್ ಕಟ್ರು ಏನಂತಂದರೆ ಲಾರ್ಜ್ ಸ್ಕೇಲಲ್ಲಿ ನಾವು ಯೂಸ್ ಮಾಡೋವಾಗ ಡೈರಿಯಿಂದ ಚಾಪ್ ಕಟ್ರು ಕೊಡ್ತಾರೆ, ಅದು ತೊಗೋಬೋದು. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಡೈರಿಯಿಂದ ಕೊಡೋ ಚಾಪ್ ಕಟ್ರು ಅದರಲ್ಲಿ ಜನರಲ್ಗೆ ಕಡಿಮೆ, SC/ST 50% ಸಬ್ಸಿಡಿ ಇಲ್ಲ 90% ಸಬ್ಸಿಡಿ ಆ ಥರ ಕೊಡ್ತಿದ್ದಾರೆ. ಈಗ ಹಾಲು ಕರೆಯೋರು ಅಂತಂದರೆ ಎಲ್ಲರೂ ಒಂದೇ, SC/ST ಏನು ಬೇರೆ ಹಾಲಾಕಲ್ಲ, ಜನರಲ್ ಏನು ಇನ್ನೊಂದು ಥರ ಹಾಲಾಕಲ್ಲ, ಇನ್ನೊಬ್ಬ ಏನು ಇನ್ನೊಂದು ಥರ ಹಾಲಾಕಲ್ಲ. ನೀವು ಅದನ್ನ ಯಾಕೆ ಇದು ಮಾಡ್ತಾಯಿದ್ದೀರಾ, ಕೊಡಿ ಎಲ್ಲರಿಗೂ ಒಂದೇ ಥರ ಸಬ್ಸಿಡಿ ಕೊಡಿ. ಅವ್ರಿಗೆ 90% ಕೊಡ್ತೀರಾ, ನಮಗೆ 50% ಕೊಡ್ತೀರಾ, ಇನ್ನೊಬ್ರಿಗೆ 30% ಕೊಡ್ತೀರಾ, ಯಾಕೆ ಆ ಥರ ಮಾಡ್ತೀರಾ? ಈಗ ಹಾಲು ಹಾಕೋವಾಗ ಎಲ್ಲ ಒಂದೇ ಥರ ಹಾಲು ಹಾಕ್ತಾರೆ, ನೀವು ಹಾಲು ಕೊಡೋವಾಗ ಯಾಕೆ ಆ ಥರ ಕೊಡ್ತೀರಾ? ಸರ್, ಇನ್ನೊಂದು ನೀವು ಯೂಸ್ ಮಾಡಿದ ಚಾಫ್ ಕಟ್ಟೋದು ಇಷ್ಟು ಹಸುಗಳು ಆಮೇಲೆ ಕುರಿಗಳು ಎಲ್ಲ ಮೇಂಟೈನ್ ಮಾಡ್ಬೋದು ಅದು ಒಂದಲ್ಲ. ಸರ್, ಈಗೇನಿದೆ ನನ್ನ ಹತ್ರ ಈಗ ಪ್ರೆಸೆಂಟ್ ಒಂದು 70 ಕುರಿ ಇದೆ, ಒಂದು 4 ಹಸು ಒಂದು 3 ಕರು ಇದೆ, ಇನ್ನೂ ಒಂದು 4 ಹಸು ಇನ್ನೂ ಒಂದು 70 ಕುರಿ ಇಷ್ಟಿದ್ರು ಅದೇ ಚಾಪ್ ಕಟ್ರಲ್ಲಿ ನಾನು ಮೇಂಟೈನ್ ಮಾಡ್ಬೋದು. ಲೈಕ್ ದೊಡ್ಡ ದೊಡ್ಡ ಚಾಪ್ ಕಟ್ಟೋದು ದೊಡ್ಡ ದೊಡ್ಡದು ಏನಕ್ಕೆ ಅದೇ ಕೆಲಸ ಇದೇ ಮಾಡುತ್ತೆ, ಅದು ಆ ದೊಡ್ಡ ದೊಡ್ಡ ಚಾಪ್ ಕಟ್ರು ಮಾಡೋ ಕೆಲಸ ಇದೇ ಮಾಡ್ತದೆ. ಅದು ನೋಡೋದಕ್ಕೆ ಅಷ್ಟು ದೊಡ್ಡದಾಗಿರೋದು ಅಂತಲ್ಲ, ಅದು ಮೋಟ್ರ್ ಕೆಪಾಸಿಟಿ. ಈಗ ಏನು ಡಿಸೈನ್ ಏನು ಮಾಡ್ತಾರೆ ಅದು ಚಾಪ್ ಕಟ್ರ್ ಡಿಸೈನಿಂಗ್ಸ್ ಏನಿದೆ, ಮುಂಚೆ ಬರ್ತಾಯಿತ್ತು ಎಲ್ಲ ಒಂದು ರೂಮಷ್ಟು ಒಂದೇ ಚಾಪ್ ಕಟ್ರು ಆ ಥರ, ಇಲ್ಲ ಒಂದು ಸಿಂಗಲ್ ಬ್ಲೇಡ್ದು ಇಲ್ಲ ಡಬಲ್ ಬ್ಲೇಡು, ಆಮೇಲೆ ಮೋಟ್ರ್ ಕೆಪಾಸಿಟಿ ಕಡಿಮೆ ಇರೋದು ದೊಡ್ಡ ದೊಡ್ಡದಾಗಿ ಇರ್ತಾಯಿತ್ತು. ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದಮೇಲೆ ಚಾಪ್ ಕಟ್ರು ಸೈಜು ಕಡಿಮೆ ಆಗಿದೆ, ಆಮೇಲೆ ವರ್ಕ್ ಜಾಸ್ತಿ ಆಗಿದೆ. ನನ್ನ ಹತ್ರ ಇರೋ 2 HP ಚಾಪ್ ಕಟ್ರು ನಾನು ಮೇಂಟೈನ್ ಮಾಡ್ಬೋದು. ಆವ್ರೇಜ್ ಒಂದು 100-150 ಕುರಿ ಪ್ಲಸ್ ಒಂದು 10 ಹಸು ಇದ್ರೂ ನನ್ನ ಹತ್ರ ಇರೋ ಚಾಪ್ ಕಟ್ರಲ್ಲೂ ನಾನು ಮೇಂಟೈನ್ ಮಾಡ್ಕೋಬೋದು.